ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಎ ನಾರಾಯಣಸ್ವಾಮಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಮಾಹಿತಿ ನೀಡಿದ ಅವರು ಭದ್ರಾ ಮೇಲ್ದಂಡೆ ಯೋಜನೆಯು ಶೀಘ್ರದಲ್ಲಿ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆಯಾಗಲಿದೆ ಇದುವರೆಗೂ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದ್ದು ಏಳು ಸಾವಿರದ ಹನ್ನೆರಡು ಎಕರೆ ಜಮೀನು ಭೂಸ್ವಾಧೀನವಾಗಿದೆ ಯೋಜನೆ ಸಂಪೂರ್ಣಗೊಳ್ಳಲು ಯಾವುದೇ ಹಣದ ಕೊರತೆಯಿಲ್ಲ ಎಂದು ಮಾಹಿತಿ ನೀಡಿದರು ಎಕ್ಸೆಪ್ಟ್ ಅಬ್ಬಿನವಳ್ಳಿ ಅದು ಬಿಟ್ಟರೆ ನೋ ಲ್ಯಾಂಡ್ ಪ್ರಾಬ್ಲಮ್ ಗೌರ್ಮೆಂಟ್ ಲ್ಯಾಂಡು ಕೆಲವು ಸ್ಕೆಚ್ಗಳಾಗಬೇಕು ಪೋಟಿಗಳಾಗಬೇಕು ವೈಲ್ಡ್ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಅಮೃತ್ಕಾವು ಕ್ಲಿಯರ್ಸ್ ಬೇಕು ಬಿಟ್ಟರೆ ಲ್ಯಾಂಡ್ ಪ್ರಾಬ್ಲಮ್ಮು ಡಿಸೆಂಬರ್ ಅಂದರೆ ಜನವರಿ ಫೆಬ್ರವರಿ ಎಲ್ಲ ಕ್ಲಿಯರ್ ಮಾಡ್ತೀವಿ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇದುವರೆಗೂ ಖರ್ಚಾಗಿದೆ ನಮಗೆ ಲ್ಯಾಂಡ್ ಆಕ್ವಿಷನ್ಗೆ ದುಡ್ಡು ಸಮಸ್ಯೆ ಇಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಹೆಚ್ಚು ದುಡ್ಡು ಕೊಟ್ಟಿದೆ ನನಗೆ ಮೊನ್ನೆ ಕಲಿಸಿದ್ದೆ ನಾನು ನಮ್ಮ ಸೆಕ್ರೆಟರಿ ಅವರನ್ನು ನಾನು ಒಂದು ಸಾವಿರ ಕೋಟಿ ರೂಪಾಯಿ ನಾನು ರಿಸರ್ವ್ ಮಾಡ್ಕೊಂಡಿದ್ದೀನಿ ಸರ್ ಬೇಗ ಮಾಡಿಸಿ ಸರ್ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಆದರೂ ಇಂಚಿಂಚು ಪ್ರತಿ ನೋಡಬೇಕಲ್ಲ ಮೊದಲು ರೆವಿನ್ಯೂ ಮಾಡಿಸಲ ಅಂತ ಲ್ಯಾಂಡ್ ಉಗಿ